ಇನ್ನೊಂದ್ ಕಡೆ ದೇವಸ್ಥಾನದ ದಾರಿಗೋಸ್ಕರವಾಗಿ ಈಗ ಒಂದ್ ಕಡೆ ಪಾರ್ಕ್ ಅಲ್ಲಿ ದೇವಸ್ಥಾನ ಇದೆ, ಅದನ್ನ ತೆರವು ಮಾಡಬೇಡಿ ಅಂತ ಹೇಳಿ ಅಲ್ಲಿನ ಭಕ್ತರು ಕೇಳ್ಕೊಳ್ತಾ ಇದ್ರು ಬೆಂಗಳೂರಲ್ಲಿ. ಇನ್ನೊಂದ್ ಕಡೆಯಲ್ಲಿ ದೇವಸ್ಥಾನಕ್ಕೆ ದಾರಿ ಬಿಡುವ ಸಲುವಾಗಿ ಅವರೇ ಕಟ್ಟಿಕೊಂಡಂತಹ ಸಾಕಷ್ಟು ವರ್ಷಗಳ ಹಳೆಯ ಮನೆಗಳನ್ನು ಕೂಡ ಖುದ್ದು ಗ್ರಾಮಸ್ಥರೇ ನೆಲಸಮ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ. ಇಲ್ಲಿ ನೋಡಿ, ಇದಾಗಿರ್ತಕ್ಕಂಥದ್ದು ಇಲ್ಲೇನೆ ನೋಡಿ, ಗ್ರಾಮಸ್ಥರು ಎಲ್ಲ ಕೂಡ ಬಾಗಲಕೋಟೆಯಲ್ಲಿ ದೇವಸ್ಥಾನದ ರಸ್ತೆಗೆ ನಮ್ಮ ಮನೆಗಳು ಅಡ್ಡ ಬರ್ತಾ ಇದೆ, ದೇವಸ್ಥಾನಕ್ಕೆ ವಿಶಾಲವಾದಂಥ ರಸ್ತೆಗಳು ಬೇಕು ಅನ್ನೋ ಒಂದು ಕಾರಣಕ್ಕೇ ಲಕ್ಷಾಂತರ ರೂಪಾಯಿ ಮೌಲ್ಯದ ಮನೆಗಳನ್ನು ಖುದ್ದು ಅವರೇ, ಯಾವ ಪೊಲೀಸು ಬಂದಿಲ್ಲ, ಯಾವ ಅಧಿಕಾರಿಗಳು ಕೂಡ ಬಂದಿಲ್ಲ, ಅವರಾಗಿ ಅವರೇ ತಮ್ಮ ಮನೆಗಳನ್ನು ಒಡೆದು ಹಾಕಿದ್ದಾರೆ. ನೆಲಸಮವನ್ನು ಉಳಿಸಿ ಅಲ್ಲಿ ಭಕ್ತಿಯ ಪರಾಕಾಷ್ಠೆ ಮೆರೆದಿದ್ದಾರೆ ಈ ಭಾಗದ ಗ್ರಾಮಸ್ಥರು. ಬಾಗಲಕೋಟೆಯ ಮಧುರಖಂಡಿ ಗ್ರಾಮದಲ್ಲಿ ಭಕ್ತಿಯ ಪರಾಕಾಷ್ಠೆ ಮೆರೆದಿರ್ತಕ್ಕಂಥ ಭಕ್ತರನ್ನು ನೀವು ನೋಡಬಹುದಾಗುತ್ತೆ. ಗ್ರಾಮದ ಮಹಾಲಕ್ಷ್ಮೀ ದೇವತೆಯ ಮಹಿಮೆ ಇದು, ನಾವು ನಮ್ಮ ಮನೆಗಳನ್ನು ಕಳ್ಕೊಳ್ಳೋಕೆ ರೆಡಿ ಇದ್ದೀವಿ, ದೇವಸ್ಥಾನಕ್ಕೆ ರೋಡ್ ಆಗಬೇಕಪ್ಪ ಚೆನ್ನಾಗಿರೋದು ಅಂಥೇಳಿ ಎಲ್ಲರೂ ಕೂಡ ಅವರಾಗ ಅವರೇ ಎಲ್ಲ ಕೂಡ ಮನೆಯನ್ನು ತೆರವು ಮಾಡಿ ದೇವಸ್ಥಾನಕ್ಕೆ ರಸ್ತೆಯನ್ನು ಮಾಡಿಕೊಟ್ಟಿದ್ದಾರೆ. ನೋಡಿ, ಇದೇನೆ ಈ ದೇವಸ್ಥಾನದ ರೋಡ್ ಏನಿದೆ, ರಸ್ತೆ ಏನಿದೆ, ಇದು ಚಿಕ್ಕದಾಗಿತ್ತು, ಇದನ್ನು ಅಗಲ ಮಾಡಬೇಕು ಅಂತ ಒಂದು ಪ್ಲಾನ್ ಆಗುತ್ತೆ. ಸರಿ, ನಾವು ಮಾಡಿಕೊಡ್ತೀವಿ, ನಾವೇ ನಮ್ಮ ನಮ್ಮ ಮನೆಗಳನ್ನು ಒಡೆದು ಹಾಕ್ತೀವಿ ಅಂಥೇಳಿ ಯಾರಿಂದ ಏನು ಪರಿಹಾರ, ಯಾವ ಕಾಸು, ಬಿಡಿಗಾಸು ಏನೂ ಕೇಳಿಲ್ಲ ಈ ಜನ. ತಮ್ಮ ಪಾಡಿಗೆ ಅವರವ್ರ ಮನೆಗಳನ್ನು ಅವರೇ ನಿಂತು ಅದನ್ನು ಒಡೆದು ಹಾಕಿ, ಅವ್ರ ಹೊಲ ಇತ್ತಲ್ಲ ಎಲ್ಲ ಹೊಲಕ್ಕೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಅಲ್ಲೇ ಚಿಕ್ಕದಾಗಿ ಒಂದು ಮನೆ ಕಟ್ಕೊಳ್ತೀವಪ್ಪ ನಾವು, ನಮಗೆ ಊರಿನ ದೇವತೆ ಮುಖ್ಯ, ನಮಗೆ ಊರಿನ ಶಕ್ತಿ ಇದು ಮಹಾಲಕ್ಷ್ಮಿ, ಈಗ ಈ ಊರಿನ ಲಕ್ಷ್ಮಿ ಇದು, ಆ ದೇವಸ್ಥಾನಕ್ಕೋಸ್ಕರ ನಾವೆಲ್ಲ ಏನು ತ್ಯಾಗ ಮಾಡೋಕ್ಕೂ ರೆಡಿಯಾಗಿದ್ದೀವಿ ಅಂಥೇಳಿ ಅವರವ್ರ ಮನೇನ ಅವರವರೇ ಒಡೆದು ಹಾಕಿ ಒಂದು ರೀತಿ ಆದರ್ಶಯುತವಾಗಿ ನಡ್ಕೊಂಡಿದ್ದಾರೆ. ನೋಡಿ, ಒಂದು ಬೆಂಗಳೂರಿನ ಶ್ರೀರಾಮ್ಪುರ, ಇಲ್ಲಿ ಗಂಗಮ್ಮ ದೇಗುಲ ನೋಡ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ಈ ಗಂಗಮ್ಮ ದೇವಸ್ಥಾನವನ್ನ ತೆರವು ಮಾಡಬಾರದು ಅಂತ ಹೇಳಿ ದೊಡ್ಡ ಪ್ರತಿಭಟನೆ ನಡೀತಾ ಇದೆ. ಅಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಒಂದು ಕಡೆ ಆದ್ರೆ ಇಲ್ಲಿ ಬಿಡ್ತಾ ಇಲ್ಲ ದೇವಸ್ಥಾನವನ್ನ, ನೀವು ಯಾವುದೇ ಕಾರಣಕ್ಕೂ ಒಡೆದು ಹಾಕಬಾರದು ಅಂಥೇಳಿ ಇಲ್ಲಿ ಈ ಒಂದು ರೀತಿ ಕಾರ್ಯಾಚರಣೆಗೆ ಅಡ್ಡಿಪಡಿಸ್ತಾ ಇದ್ರೆ, ಇನ್ನೊಂದು ಕಡೆ ದಾವಣಗೆರೆಯ ಉಚ್ಚಂಗಿ ದೇವಸ್ಥಾನ, ಉಚ್ಚಂಗಿ ದುರ್ಗದ ದೇವಸ್ಥಾನದ ಪಾದಗಟ್ಟೆಯ ತೆರವು ಕಾರ್ಯಾಚರಣೆ ಕೂಡ ಅಲ್ಲಿ ಜೋರಾಗಿ ನಡೀತಾ ಇದೆ. ಇನ್ನೊಂದು ಕಡೆ ನಾವು ಬಂದರೆ ಇಲ್ಲಿಗೆ ಬಾಗಲಕೋಟೆ, ಇಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೋಸ್ಕರವಾಗಿ ದಾರಿಗೆ ಅಡ್ಡಲಾಗಿದೆ, ರಸ್ತೆ ಅಗಲ ಆಗಬೇಕು ಇನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಅವರವರ ಮನೆಗಳನ್ನು ಗ್ರಾಮಸ್ಥರೇ ಒಡೆದು ಹಾಕ್ತಿರ್ತಕ್ಕಂಥ ದೃಶ್ಯವನ್ನು ಕೂಡ ನೋಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಯಾರಿಂದ ಒಂದು ಬಿಡಿಗಾಸು ಪರಿಹಾರವನ್ನು ಕೂಡ ಕೇಳಿಲ್ಲ, ಅವರಾಗವರೇ ಮುಂದೆ ನಿಂತು ಮನೆಗಳನ್ನು ಒಡೆದು ಹಾಕಿ ಎಲ್ಲರೂ ಕೂಡ ನಮ್ಮ ನಮ್ಮ ಹೊಲಗಳಿಗೆ ಹೋಗೋಣ ಬಂದ್ರಪ್ಪ, ಅಲ್ಲೇ ಮನೆ ಕಟ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಅವರವರೇ ಮಾತನಾಡಿಕೊಂಡು ರಸ್ತೆಗೆ ತಮ್ಮ ತಮ್ಮ ಮನೆಗಳನ್ನೇ ತೆರವು ಮಾಡಿಕೊಟ್ಟಿದ್ದಾರೆ.